ಸನಾತನ ಧರ್ಮ ಸಂಸ್ಕೃತಿ ಸದ್ವಿಚಾರಗಳಿಗೆ ಸದಾ ಮನ್ನಣೆ ಸಿಗಬೇಕು. ವಿಶೇಷವಾಗಿ ಸಮಾನ ನಾಗರಿಕ ಸಂಹಿತೆ ಅದು ಜಾರಿಗೊಳ್ಳಬೇಕು. ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನು ಸ್ವೀಕಾರ ಮಾಡಬೇಕು, ಅದಕ್ಕೆ ಆದ್ಯತೆ ನೀಡಬೇಕು. ಈ ಕರಾವಳಿಯಲ್ಲಿ ಸಮೃದ್ಧವಾಗಿರತಕ್ಕಂತಹ ಪ್ರಾಕೃತಿಕ ಸಂಪತ್ತಿದೆ, ಧಾರ್ಮಿಕ ಸಂಪತ್ತಿದೆ. ಇವುಗಳಿಗೆ ಕಿಂಚಿತ್ತು ತೊಂದರೆಯಾಗದಂತೆ ಈ ಔದ್ಯೋಗಿಕ ಪ್ರಗತಿಗೆ ಬೇಕಾಗಿರತಕ್ಕಂಥ ಯೋಜನೆಗಳನ್ನು ನಮ್ಮ ಕರಾವಳಿಯಲ್ಲಿ ರೂಪಿಸಬೇಕು. ಇದರಿಂದಾಗಿ ನಮ್ಮ ಯುವಜನ ವಲಸೆ ಹೋಗೋದು ಅದು ತಪ್ಪತ್ತೆ. ತುಳು ಭಾಷೆಗೆ ಸೂಕ್ತ ಮನ್ನಣೆ ಸಿಗಬೇಕು. ಸ್ವಾತಂತ್ರ್ಯ ಕಾಲದಲ್ಲಿ ನಮ್ಮ ತುಳುನಾಡು ಕರ್ನಾಟಕದಲ್ಲಿ ವಿಲೀನಗೊಳ್ಳುವುದರೊಂದಿಗೆ ಸಿಗಬೇಕಾಗಿರತಕ್ಕಂಥ ಪ್ರಾಧಾನ್ಯತೆ ಸಿಗಲಿಲ್ಲ ಅಂತ ಒಂದು ಕೊರವು ಇದೆ, ಅದನ್ನು ನೀಗಿಸಬೇಕು. ದೇಶದ್ರೋಹಿ ಉಗ್ರ ಚಟುವಟಿಕೆಗಳು ಅಲ್ಲಲ್ಲಿ ಮತ್ತೆ ಪುನಃ ಕಾಣ್ತಾ ಇದ್ದಾವೆ. ಅದನ್ನು ಸಂಪೂರ್ಣವಾಗಿ ಮಟ್ಟ ಹಾಕಲಿಕ್ಕೆ ಬೇಕಾಗಿರತಕ್ಕಂತಹ ಕೆಲವು ಕೇಂದ್ರಗಳನ್ನು, ತನಿಖಾ ಕೇಂದ್ರಗಳನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು. ಗೋಹತ್ಯಾ ನಿಷೇಧ ಕಾನೂನು ಅದು ಪರಿಪೂರ್ಣವಾಗಿ ಜಾರಿಗೊಳ್ಳಬೇಕು. ಗೋ ಸಂರಕ್ಷಣೆಗೆ ಬೇಕಾಗಿರತಕ್ಕಂತಹ ಯೋಜನೆಗಳಿಗೆ ನೆರವು ಸರ್ಕಾರದಿಂದ ಕಾಲಕಾಲಕ್ಕೆ ಸಿಗಬೇಕು. ವಿಶೇಷವಾಗಿ ನಮ್ಮ ರಾಜಕಾರಣಿಗಳು, ಸರ್ಕಾರ ಭ್ರಷ್ಟಾಚಾರ ಮುಕ್ತವಾದಂತಹ ಸ್ವಚ್ಛ ಸರ್ಕಾರವನ್ನು ನಡೆಸುವ, ಪಾರದರ್ಶಕ ಆಡಳಿತವನ್ನು ನಡೆಸುವಂತಹ ದಿಟ್ಟತನವನ್ನು ತೋರಿಸಬೇಕು. ದೇವಸ್ಥಾನಗಳ, ದೇವಾಲಯಗಳ ಭೂಮಿಗಳ ಅತಿಕ್ರಮಣ ನಡೆದಿದೆ, ಅವೆಲ್ಲವೂ ಮತ್ತೆ ಪುನಃ ದೇವಾಲಯಕ್ಕೆ ಸಿಗಬೇಕು. ದೇವಾಲಯಗಳ ನಿರ್ವಹಣೆ ಅದು ಸರ್ಕಾರ ವಹಿಸಿಕೊಳ್ಳದೆ ನಮ್ಮ ಹಿಂದೂಗಳಿಗೇನೆ ಅದನ್ನು ಮರಳಿ ನೀಡಬೇಕು. ಇಂತಹ ಹಲವು ವಿಚಾರಗಳನ್ನು ನಾವಿವತ್ತು ಮುಂದಿಟ್ಟಿದ್ದೇವೆ. ಸರ್ಕಾರ ಯಾರೇ ಮಾಡಲಿ, ಈಗ ನಾಳೆ ಇನ್ನೊಂದು ಪಕ್ಷದವರು ಬಂದರೂ ಕೂಡ ನಾವು ಈ ವಿಚಾರಗಳನ್ನೇ ಅವರು ಮುಂದಿಡ್ತೇವೆ. ಇದು ನಮಗೆ ಪಕ್ಷ ಯಾವುದು ಬೇಕಾಗಿಲ್ಲ, ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ನಾವು ಸರ್ಕಾರದ ಪ್ರತಿನಿಧಿಗಳು ಬಂದಾಗ ಅವ್ರ ಮುಂದಿಡ್ತಾ ಇದ್ದೇವೆ. ಜನಪ್ರತಿನಿಧಿಗಳು ಬಂದರೆ ಅವ್ರು ಮುಂದಿಡ್ತೇವೆ. ಅವಶ್ಯ ಸಿದ್ಧರಿದ್ದೇವೆ. ಯಾವುದೇ ಪಕ್ಷದವರು ಬಂದರೂ ಕೂಡ ಈ ರೀತಿಯ ನಮ್ಮ ವಿಚಾರಗಳನ್ನು ಅವರ ಮುಂದೆ ಕೂಡ ಇಡ್ತೇವೆ. ನಾವು ಎಲ್ಲರಿಗೂ ಸ್ವಾಗತ ಇದೆ.